ಗದಗ ಬಿಟ್ಕೇರಿ ಅವಳಿನಗರದ ಜೀವಜಲದ ಮೂಲವಾಗಿರುವ ಐತಿಹಾಸಿಕ ಭೀಷ್ಮಕೆರೆಯ ಪ್ರದೇಶವನ್ನ ಅತಿಕ್ರಮಣವಾಗಿರುವ ಪ್ರದೇಶವನ್ನ ಶೀಘ್ರವೇ ತೆರವುಗೊಳಿಸಲು ಕ್ರಮ ಕೈಗೊಳ್ಳಬೇಕು ಅಂತ ಗದಗ ಜಯ ಕರ್ನಾಟಕ ಸಂಘಟನೆ ಕಾರ್ಯಕರ್ತರು ಜಿಲ್ಲಾಧಿಕಾರಿ ಸುಂದರೇಶ್ ಬಾಬು ಅವರಿಗೆ ಮನವಿ ಸಲ್ಲಿಸಿದರು. ಸುಮಾರು ವರ್ಷಗಳ ಕಾಲ ಗದಗ ನಗರದೊಳಗೆ ನೀರಿನ ಕೊರತೆ ಆಗಿದೆ. ಭೀಷ್ಮಕೆರೆ ಒಳಗಡೆ ಸಾಕಷ್ಟು ಬಂಡವಾಳಶಾಹಿಗಳ ಅಧಿಕಾರಿಗಳ ಎಲ್ಲರೂ ಅದರ ಬಗ್ಗೆ ಶಾಮಿಲ್ ಆಗ್ತಾರೆ. ಇದರ ಬಗ್ಗೆ ಸಮಗ್ರ ತನಿಖೆ ಆಗಬೇಕು. ಆಮೇಲೆ ಏನು ನಾನು ದಯವಿಟ್ಟು ತಮ್ಮ ಮನವಿ ಮಾಡ್ತೀನಿ. ಕೋರ್ಟಿನ ಆದೇಶ ಇತ್ತು ಮತ್ತೊಂದು ಐತೆ ಅಂತ ಹೇಳಿ ದಯವಿಟ್ಟು ನೆಂಬರ್ ಹೇಳಿಕೊಳ್ಳಿ ಸರ್. ಫಸ್ಟ್ ಅದೇ ಸರ್ ಅವರು ಮತ್ತೆ ಅದಕ್ಕೆ ಪೂರೆ ಯಾವ್ದಾದ್ರು ಒಂದು ನೋಟಿಸಿಗೆ ತಡೆ ತಂದ್ರು ಅದು ಅದಕ್ಕೆ ಸಂಬಂಧ ಪಡೆಯಿಲ್ಲ. ಹಾಗಾಗಿ ವೈಜ್ಞಾನಿಕ ಸಮೀಕ್ಷೆ ಅತಿ ಕೂಡಲೇ ಆಗುತ್ತೆ ಸರ್. ಅದನ್ನು ನಾವು ಯಾವಾಗ ಮಾಡ್ತೀರಾ सर्वे सर्वे इनफार्मेशन अक्टोबर ಇನ್ನು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮಾಧ್ಯಮದವರೊಂದಿಗೆ ಜಯ ಕರ್ನಾಟಕ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಚಂದ್ರಕಾಂತ ಚೌಹಾಣ್ ಮಾತನಾಡಿ ಭೀಷ್ಮಕೆರೆ ಅತಿಕ್ರಮಣವಾಗಿರುವ ಬಗ್ಗೆ ಹೇಳಿದ್ದು ಹೀಗೆ. ಗದಗ ಬೆಟ್ಟಿಗೆರೆ ಅವಳಿ ನಗರದ ಹೃದಯ ಭಾಗದಲ್ಲಿ ಐತಿಹಾಸಿಕ ಕೆರೆ ಸುಮಾರು 103 ಎಕರೆ ಇರುವಂತ ಭೀಷ್ಮಕೆರೆ ಒತ್ತುವರಿಯಾಗಿದೆ. ದುರಂತ ನೋಡಿ ಸುಮಾರು 70 ಎಕರೆಯಷ್ಟು ಜಮೀನು ಈಗಾಗಲೇ ಒತ್ತುವರಿಯಾಗಿದೆ. ಉಳಿದಿರೋದು ಕೇವಲ 33 ಎಕರೆ ಮಾತ್ರ. ಗದಗ ನಗರದಲ್ಲಿ ಸಾಕಷ್ಟು ನೀರಿನ ಬವಣೆಗಳನ್ನು ನಾವು ಅನುಭವಿಸಿದ್ವಿ. ತಿಂಗಳಾನಗಟ್ಟಲೆ ನೀರು ಬಿಟ್ಟಿಲ್ಲ. ಯಾಕಂತಂದ್ರೆ ನಮಗೆ ಅಂತರ್ಜಲ ಯಾವುದು ಸ್ಪಷ್ಟವಾಗಿ ಇರಲಿಲ್ಲ. 103 ಎಕರೆ ಇವತ್ತಿಗೆ ಏನಾಗಿಬಿಟ್ಟಿದೆ ಅಂತಂದ್ರೆ ಬರೇ 33 ಎಕರೆ ಆಗೈತಿ. ಇದನ್ನ ಸಾಕಷ್ಟು ಬಂಡವಾಳಶಾಹಿಗಳದರ ರಾಜಕಾರಣಿಗಳದರ ನಗರಸಭೆ ಅಧಿಕಾರಿಗಳದರ ಎಲ್ಲರೂ ಶಾಮಿಲಾಗಿ ಇಲ್ಲಿ ಅಕ್ರಮ ಕಟ್ಟಡಗಳ ನಿರ್ಮಾಣ ಮಾಡಿಬಿಟ್ಟವು. ಆಮೇಲೆ ಇಲ್ಲಿ ಏನಾಗಿಬಿಟ್ಟಿತ್ತಪ್ಪ ಅಂತಂದ್ರೆ ಸರ್ಕಾರಿ ಕಟ್ಟಡಗಳು ಇಲ್ಲಿ ನಿರ್ಮಿಸಿದ್ದಾರೆ. ದುರಂತ ನೋಡ್ರಿ, ಲೋಕೋಪಯೋಗಿ ಇಲಾಖೆಯವರು ರಸ್ತೆ ಮಾಡಬೇಕಂದ್ರೆ ಭೀಷ್ಮಕೆರೆ ಮುಚ್ಚಿ ಮಾಡ್ಯಾರ. ಇದು ದುರಂತ. ಹಾಗಾಗಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಏನು ಅತಿಕ್ರಮಣ ಮಾಡಿದರ ಎಲ್ಲ ಅತಿಕ್ರಮಣವನ್ನು ತೆರವುಗೊಳಿಸಬೇಕು. ಮತ್ತೆ ಕೆರಿ ಜಾಗದಾಗ ಉತ್ತರ ಕೊಟ್ಟರಿ ಎಂತ ನಗರಸಭೆ ಇರಬೇಕು ಅರ್ಥ ಮಾಡ್ಕೊಳ್ಳ್ರಿ. ಇಂತ ಸಂದರ್ಭದಾಗ ಎಲ್ಲ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು. ಯಾರ್ಯಾರು ಬಂಡವಾಳಶಾಹಿಗಳದರ ಎಲ್ಲ ಬಿಲ್ಡಿಂಗ್ ಅನ್ನು ಕೆಡವಿ ಇದನ್ನ ಸಂಪೂರ್ಣವಾಗಿ 103 ಎಕರೆ ಭೀಷ್ಮಕೆರೆ ಏನೈತಿ ಈ ಭೀಷ್ಮಕೆರೆ ಸಾರ್ವಜನಿಕರಿಗೆ ಉಳಿಬೇಕು. ಮುಂದಿನ ತಲೆಮಾರಿಗೆ ಏನಾದರೂ ಭೀಷ್ಮಕೆರೆ ಐತಪ್ಪ ಅಂತಂದ್ರೆ ನೋಡಕ್ಕೆ ಬರೋಂಗ ಆಗಬೇಕು. ಒಂದು ಪ್ರಸಿದ್ಧ ಪ್ರವಾಸಿ ತಾಣ ಆಗಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತೀವಿ. ಇನ್ನು ಗದಗ ಜಯ ಕರ್ನಾಟಕ ಸಂಘಟನೆಯ ಉಪಾಧ್ಯಕ್ಷ ಭಾಷಾಸಾಬ್ ಮಲ್ಸಮುದ್ರ ಶೀಘ್ರವೇ ಒತ್ತುವರಿಗೊಂಡ ಭೀಷ್ಮಕೆರೆ ಪ್ರದೇಶವನ್ನ ತೆರವುಗೊಳಿಸಲು ಕ್ರಮ ಕೈಗೊಂಡು ಅದರ ಅಭಿವೃದ್ಧಿಗೆ ಮುಂದಾಗಲಿ ಎಂದು ಆಗ್ರಹಿಸಿದ್ದು ಹೀಗೆ. ಇವತ್ತಿನ ದಿವಸ ಗದಗ ಜಿಲ್ಲೆ ಜಯ ಕರ್ನಾಟಕ ಸಂಘಟನೆಯ ವತಿಯಿಂದ ಗದಗ ನಗರದಲ್ಲಿರುವಂಥ ಐತಿಹಾಸಿಕ ಒಂದು ಪ್ರವಾಸಿ ತಾಣ ಅಂತ ಹೇಳಲಿಕ್ಕೆ ಬಯಸ್ತೀನಿ ನಾನು. ಏನು ಒಂದು ಭೀಷ್ಮಕೆರೆಯ ಒತ್ತುವರಿ ಪ್ರಕರಣ ಈಗಾಗಲೇ ಉಚ್ಚ ನ್ಯಾಯಾಲಯದಲ್ಲಿ ಎಲ್ಲ ಒಂದು ಈ ಭೀಷ್ಮಕೆರೆಯ 70 ಎಕರೆ ಒತ್ತುವರಿ ಜಾಗವನ್ನು ತೆರವುಗೊಳಿಸಬೇಕಂತ ಹೇಳಿ ನೋಟಿಸ್ ನೀಡಲಾಗಿದೆ. ಅದರ ಜೊತೆ ಜೊತೆಗೆ ಭೀಷ್ಮಕೆರೆಯ 101 ಎಕರೆ ಜಾಗವನ್ನು ಇವತ್ತಿನ ದಿವಸ
राज्यपाल हेसरली आ जगह केव बंडवाशाही नगरसभे अधिकारी उतारमिकु दुड दुड इमारतिया अनुभवली संपूर्णवा अवैज्ञानिकवा कटू तेरवगू अदर जो जो नानी दिवस इन विषय है बैस्तनी कड़े हत वर्ष प्रकरण तक वंटिया होराटमती कलसापुर ग्राम व्यक्ति ऐन उच्च न्यायालय दिवस होराट गेलुवे सरकारी जगह सरकार के आगे अवंत वो होराट दिट्टन के नम जय कर्नाटक संघटने यू नल जल भाषे अंत मुंचूणी होराटमे दिवस जिलाधिकारी मुखातर पोलिस इलाकेगू कूड़ा ना मन मी आ होराट व्यक्ति वो जीवद रक्षण आगे वो वे आतिया ऐना जीव कपाय आ बंडवाशाही संबंधप अधिकारी जनप्रतिनिधि कारण अंत के नानु बयसती आवेलोलग जय कर्नाटक संघटने वतून मन मूलक संक्षिप्त एचरक कड़े वो हद्द दिवस संपूर्ण वो न्यायालय आदेश पालने हाद्रे उग्रवाद होराट सवि संख्यली गदग नगर जनते बीदी जिला के मुतिके हाकोद सत्य अलक ना है फस्ट इष्टपड़ी जय कर्नाटक संघटन कार्यकर्त सदर्भ भाग।